ಯಾಕೋ ಇದೊಂದು ಆಂಜನೇಯ ಸ್ವಾಮಿದು ವಿಡಿಯೋ ಮಾಡ್ತೀನಿ ಅಂದ್ರೆ ನಂದು ಯೂಟ್ಯೂಬ್ ಇದೆ, ಅದಕ್ಕೆ ಆಂಜನೇಯನ ಕತೆ ಮಾಡೋಣ ಅಂತ. ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೆ ಅಷ್ಟರೊಳಗೆ ಇಲ್ಲಿದ್ದು ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಇರತಕ್ಕಂತಹ ಕಾರಣವಾಗಿ ಸರ್ವ ದೇವತೆಗಳನ್ನು ಪೂಜಿಸುವುದು ಒಂದೇ, ಆ ಗೋಮಾತೆಯನ್ನು ಪೂಜಿಸತಕ್ಕಂಥದ್ದು ಒಂದೇ ಎಂದಾಗಿರುವುದು. ಮಂಗನ ರೂಪದಲ್ಲಿ ಹನುಮಂತ, ನಾಯಿಯ ರೂಪದಲ್ಲಿ ನಾರಾಯಣ, ಭೈರವ, ಅದೇ ರೀತಿಯಲ್ಲಿ ಆನೆಯ ರೂಪದಲ್ಲಿ ಶ್ರೀ ಓಂ ಶ್ರೀ ದೇವತಾಭ್ಯೋ ನಮೋ ನಮಃ. ಮನಸಾ ಅಭಿಷ್ಟ ಪ್ರಾರ್ಥನಾ ಸಮರ್ಪಯಾಮೇ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಂಬಕೇ ದೇವಿ ನಾರಾಖಿಲೇ ನಮೋಸ್ತುತೇ. ಪುಷ್ಪಾಂ ಸಮರ್ಪಯಾಮೇ. ಓಂ ನಮೋ ಓಂ ಶ್ರೀ ದೇವತಾಭ್ಯೋ ನಮೋ ನಮಃ. ಮನಸಾ ಅಭಿಷ್ಟ ಪ್ರಾರ್ಥನಾ ಸಮರ್ಪಯಾಮೇ. ಆಚರಣೆ ಮಾಡಿದ ಓಂ ಶ್ರೀ ದೇವತಾಭ್ಯ ನಮಃ. ಓಂ ಕೇಶವಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ಸ್ವಾಹ, ಓಂ ಪ್ರತಿಷ್ಠಾಚ ನಮಃ. ಶ್ರೀ ದೇವತಾಭ್ಯೋ ನಮೋ ನಮಃ. ಮನಸಾ ವಿಷ್ಣು ಪ್ರಾರ್ಥನಾ ಸಮರ್ಪಯಾಮೇ. ಇದನ್ನೀಗಾಗಿ ಓಂ ನಂದ್ವಾರಾಂಘ್ರಾದೃಶಾಂ ತ್ರಿಷ್ಠ್ಯಾಂ ಗ್ರೇಷಣೇ ಏಷಂ ಸರ್ವಭೂತಾನಾಂ ತಾಮಿಹೋಪೇಶಯತಃ ಶ್ರೀದೇವತಾಭ್ಯ ನಮಃ. ಮನಸಾ ವಿಷ್ಣು ಪ್ರಾರ್ಥನಾ. ಪವಿತ್ರಗಳಿಗೆ, ಬಲಗೈಯ ಪವಿತ್ರಗಳಿಗೆ ಪವಿತ್ರನಾಗ್ತೀವಿ. ಅವರಿಗೆ ಮೇಡಮ್ಗೆ ನೀರು ಕೊಡಿ ಮೂರು ಸಾವಿರ. ಓಂ ಶ್ರೀದೇವತಾ ನಮಃ. ಓಂ ಮಹಾಕಾಳಿಯೇ ಸ್ವಾಹ, ಓಂ ಮಹಾಲಕ್ಷ್ಮಿಯೇ ಸ್ವಾಹ, ಓಂ ಮಹಾಸರಸ್ವತಿಯೇ ಸ್ವಾಹ, ಓಂ ಜಗದಂಬಾಯ ನಮಃ. ಶ್ರೀದೇವತಾ ನಮಃ. ಮನಸಾ ಅಭಿಷ್ಟ ಪ್ರಾರ್ಥನಾ ಸಮರ್ಪಯಾಮೇ. ಅರಸಿನ ಕುಂಕುಮದಾಗಿಸಿದಂತೆ ಓಂ ಶ್ರೀದೇವತಾ ನಮಃ. ನಮಃ ಮನಸಾ ಅಭಿಷ್ಟ ಪ್ರಾರ್ಥನಾ ಸಮರ್ಪಯಾಮೇ. ಕಿವೇತ್ರ ತಾಗಿಸಿದಂತೆ ಕಣ್ಣಿಗೆ ತಾಗಿಸಬೇಕು. ಆಯ್ತಾ. ಓಂ ಶ್ರೀದೇವತಾ ಮನಸಾ ಅಭಿಷ್ಟ ಪ್ರಾರ್ಥನಾ ಸಮರ್ಪಯಾಮೇ. ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಂಬಕೇ ದೇವೇ ನಾಶಕೃಪಿ ನಾರಾಜನೇ ನಮೋಸ್ತುತೇ. ಶ್ರೀ ದೇವತಾಭ್ಯೋ ನಮೋ ನಮಃ. ನೋಡಿ ಇಲ್ಲಿ ಓಯ್ ಪ್ರಾರ್ಥನಾಂಸಮರ್ಪಯಾಮೇ. ಓಂ ತತ್ಸದ್ ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೇ ಮಹಾಪುರುಷ ಸರಿ ಮಹಾ
ಪ್ರಾರ್ಥನಾ ಸಮರ್ಪಯಾಮಿ ದೀಪ ದೇವತಾಭ್ಯ ನಮಃ ದೀಪ ಪೂಜಾಂ ಸಮರ್ಪಯಾಮಿ ಓಂ ತತ್ಸದತಃ ಶ್ರೀ ದೇವತಾಭ್ಯ ನಮಃ ಮನಸಾ ಅಭಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ದೀಪ ಪೂಜಾಂ ಸಮರ್ಪಯಾಮಿ ಓಂ ಕಲಶಸ್ಯಾಮುಖೇ ವಿಷ್ಣು ಕಂಠೇ ದೀಪಕಾಂತಿಯೇ ಜಲೆ ಅಸ್ಮಿನ್ ಸನ್ನಿಧಿಂ ಕುರು ಗಂಗಾದೇವಿ ನಮೋ ನಮಃ ಕಲಶ ಮಧ್ಯೆ ವರುಣಾಯ ನಮಃ ವರುಣಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಮನಸಾ ಅಭಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಗಂಗಾದೇವಿ ನಮೋ ನಮಃ ವರುಣಾಯ ನಮಃ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅರಹ ಶ್ರೀ ದೇವತಾ ಬ್ರಹ್ಮ ಶಿವಂ 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 ಶುಭಂ ಜಾತಿ ಮಹಾಭೇದ ಜಾತಿ ಭೇದ ಇಲ್ಲದಂತಹ ಪಂಚಶಕ್ತಿಗಳು ಪಂಚಭೂತ ಪ್ರಕೃತಿ ದೇವತೆಗಳು ಇದರಲ್ಲಿ ಋಷಿಮುನಿಗಳು ಅಗ್ನಿಯನ್ನು ಸರ್ವಶ್ರೇಷ್ಠ ಎಂಬುದಾಗಿ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅಗ್ನಿಗೆ ಏಳು ನಾಲಿಗೆಗಳು, ಆ ಏಳು ನಾಲಿಗೆಗಳಲ್ಲಿ ಆ ಅಗ್ನಿಗೆ ಸಾಕ್ತಕ್ಕಾಗಿ ಒಂದು ಅಗ್ನಿ ದೇವತೆ, ಇನ್ನೊಂದು ಧೂಮದ ಮುಖಾಂತರ ಪ್ರಕೃತಿಯ ನೀರವನ್ನಾಗಿ ಮಾಡ್ತಾರೆ. ಓಜೋನ್ ಪದರದ ನಂತರ ಅದನ್ನು ದೇವಾನ ದೇವತೆಗಳು ಸುಂದರ ಅಗ್ನಿಯು ಸರ್ವಶ್ರೇಷ್ಠ ಎಂಬುದಾಗಿ ಸರ್ವಶ್ರೇಷ್ಠ ಎಂಬುದಾಗಿ ಈ ಸ್ನಾನವನ್ನು ದೇವಸ್ಥಾನ ಮಾಡಿದ್ದೇವೆ. ಈ ಸ್ನಾನ ದೇವಸ್ಥಾನ